ಕೋಲಾರದಲ್ಲಿ ಟಿಕೆಟ್ ವಿಚಾರವಾಗಿ ನಾಯಕರು ಕೊತ ಕೊತ ಅಂತ ಕುದಿತಾ ಇದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಫೈನಲ್ ಆಗಿದೆ. ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ನೀಡ್ತಿರೋದಕ್ಕೆ ಕೈ ನಾಯಕರು ಗರಂ ಆಗಿದ್ದಾರೆ. ಕೋಲಾರದಲ್ಲಿ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಅಸಮಾಧಾನ ಉಂಟಾಗಿದೆ. ಚಿಕ್ಕ ಪೆದ್ದಣ್ಣ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಡ್ತಿರೋದಕ್ಕೆ ಕೈ ಲೀಡರ್ಸ್ ಗರಂ ಆಗಿದ್ದಾರೆ. ಅಸಮಾಧಾನಗೊಂಡು ರಾಜೀನಾಮೆ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಚಿವ ಎಂಸಿ ಸುಧಾಕರ್, ಮಾಲೂರು ಶಾಸಕ ನಂಜೇಗೌಡ, ಕೊತ್ತೂರು ಮಂಜುನಾಥ್, ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ, ಎಂಎಲ್ಸಿಗಳಾದ ಅನಿಲ್ ಕುಮಾರ್, ನಜೀರ್ ಅಹಮದ್ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಸುಧಾಕರ್ ಅವರ ತಂದೆ ಚೌಡರೆಡ್ಡಿ ಅವರು ಎಲ್ಲರೂ ಕೂಡ ಅವತ್ತು ಎಲ್ಲ ಹಿರಿಯ ನಾಯಕರ ಒತ್ತಾಯದ ಮೇರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು. ಬಂದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ. ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ, ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಹಲವಾರು ಸಂಕಷ್ಟ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಅವರು ಯಾರನ್ನು ಕರ್ಕೊಂಡು ಬಂದಿದ್ದಾರೆ ಯಾರು ಅನಿವಾರ್ಯ ಅಲ್ಲ. ನನ್ನನ್ನು ಕೂಡ ನಾನು ಕೆಎಚ್ಪಿಯವರು ಪಾರ್ಲಿಮೆಂಟ್ ಸದಸ್ಯರಾಗೋದಕ್ಕೆ ಮುಂಚೆ ಇವು ಎನ್ಎಸ್ಯುನಲ್ಲಿದ್ದೆ. ಎನ್ಎಸ್ಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೆ. ಅದೆಲ್ಲ ಕೂಡ ಇದು ಸುಳ್ಳು ಸುಳ್ಳು ಅಲ್ಲ. ಇದಾರೆ ಯಾರು ಲೆಫ್ಟ್ ಇಲ್ವಾ ಈ ರಾಜ್ಯದಲ್ಲಿ? ಯಾರು ಲೆಫ್ಟ್ ಅವ್ರು ಇಲ್ವಾ? ಬೇರೆ ಯಾರು ನಾಯಕರ ರಾಜ್ಯದವ್ರು ರಾಜ್ಯದಲ್ಲಿ ಇಲ್ವಾ ಲೆಫ್ಟ್ ಅವರು? ಹೌದು, ನಮ್ಮವಾದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ, ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಅವರಿಂದ ನಾವು ಜಾಸ್ತಿ ಅನುಭವಿಸಿದೀವಿ, ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ. ಇಲ್ಲ, ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ, ಮುಂಚೆ 10 ವರ್ಷಗಳಿಂದ ಗೊತ್ತಿದೆ. ಆಮೇಲೆ ಹೇಳ್ತೀವಿ, ಆಮೇಲೆ ಆಮೇಲೆ ಮಾತಾಡ್ತಾರೆ ಸರ್. ಹೌದು, ಖಂಡಿತ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ, ನಮ್ಗೆ ಮಾತಾಡಿದ್ದಾರೆ. ನೀವು ಮಾಡ್ತಾ ಇರೋ ನಿರ್ಧಾರ ತಪ್ಪು ಅಂತ ಹೇಳಿದ್ದಾರೆ, ಕೆಲವರು ಸ್ವಲ್ಪ ಬೇರೆ ಥರನೂ ಮಾತಾಡಿದ್ದಾರೆ. ನಾವೇನು ರಾಜಕೀಯದಿಂದ ಏನು ಜೀವನ ಇಲ್ಲ, ರಾಜಕೀಯದಿಂದ ಏನು ಜೀವನ ಇಲ್ಲ, ರಾಜಕೀಯದಿಂದ ತಿನ್ನೋದಂಥದ್ದು ಏನೂ ಇಲ್ಲ. ಯಾರೇನು ಮಾತಾಡೋದು ಏನೇ ಮಾಡೋದು, ನಮ್ಮ ನಿರ್ಧಾರದಲ್ಲಿ ನಾವು ಇರ್ತೀವಿ. ಹೌದು, ಅವ್ರು ದುಡುಕ್ಬೇಡಿ ಅಂತ ಹೇಳಿದ್ದಾರೆ, ನಿಜ ದುಡುಕ್ಬೇಡಿ ಅಂತ ಹೇಳಿದ್ದಾರೆ. ನೀವು ಮಾಡಬೇಡ್ರಪ್ಪ, ನಾವೆಲ್ಲ ನಿಮ್ಮ ಜೊತೆಗಿದೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು ನಿಜಾನೇ ಇಲ್ಲ ಅಂತ ಹೇಳೋದಿಲ್ಲ. ಆಫೀಸ್ ಇಲ್ಲ, ಆಫೀಸ್ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಬಂದು ಮಾತಾಡ. ನಮ್ಮ ಶಾಸಕ ಮಿತ್ರರು ನಾವೆಲ್ಲ ಕೂಡ ಇವತ್ತು ಸೇರಿ ನಾವು ನಮ್ಮ ಏನು ಮನವಿ ಕೊಟ್ಟಿದ್ವಿ ಅದಕ್ಕೆ ಮನ್ನಣೆ ಸಿಗಿದೆ. ನಾವೆಲ್ಲ ಕೂಡ ರಾಜೀನಾಮೆ ಸಂಬ್ರಲ್ಲ ನೋಡಿ, ನಮ್ದು ಯಾರ್ದು ಏನು ತಕರಾರಿಲ್ಲ. ಮುನಿಯಪ್ಪನವ್ರ ಮಗಳಿಗೆ KGF ಟಿಕೆಟ್ ಕೊಟ್ಟಿದ್ದಾರೆ, ಅವರಲ್ಲಿ MLA ಇದ್ದಾರೆ, ಈಗ ಚೇರ್ಮನ್ ಮಾಡಿದ್ದಾರೆ, ಅದಕ್ಕೆ ನಮ್ಮ ತಕರಾರಿಲ್ಲ. ನಾವೇನು ಹೇಳ್ತಿದ್ದೀವಿ ಅಂದರೆ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 1952 ಇಲ್ಲಿವರೆಗೂ ಕೂಡ ಏನು ಲೋಕಸಭಾ ಚುನಾವಣೆಯಲ್ಲಿ ಬಲಗೈ ಸಮುದಾಯಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದಾರೆ, 380,000 ಮತದಾರರಿದ್ದಾರೆ. ಅವ್ರಿಗೆ ಕೊಟ್ಟರೆ ನಾವು ಗೆಲ್ಲೋದಕ್ಕೆ ಹೆಚ್ಚು ಅವಕಾಶ ಇರ್ತದೆ ಅಂತೇಳಿ ನಾವು ಪಕ್ಷದ ಹಿತದೃಷ್ಟಿಯಿಂದ ನಾವು ಗೆಲ್ಲಲೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಮನವಿ ಮಾಡಿದ್ವಿ. ನಮ್ಮ ಮನವಿಗೆ ಸ್ಪಂದಿಸದೇ ಇರೋದ್ರಿಂದ ಅಥವಾ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಅವರು ಸ್ಪಂದಿಸದೇ ಇರೋದ್ರಿಂದ ನಾವು ಈ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಯಾರು ಸರ್ ನಿಮ್ಮ ಅಭ್ಯರ್ಥಿ? ಯಾರು ಸರ್ ಕರೆತಂದಿದ್ದು? ರಮೇಶ್ ಕುಮಾರ್ ಅವ್ರನ್ನ ಕರೆತಂದಿದ್ದು ಎಲ್ಲ ನಾನೇ, ನನ್ನ ವಿರುದ್ಧವೂ ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ನೋಡಿ. ರಮೇಶ್ ಕುಮಾರ್ ಅವರು 1972-73 ದಶಕದಲ್ಲಿ ಅವರು ಯೂತ್ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ಹೊತ್ತಿದ್ದರು. 78 ಕಾಂಗ್ರೆಸ್ನ ಶಾಸಕರಾಗಿ ಕೆಲಸ ಮಾಡಿದರು. ಅವರು ಪಕ್ಷ ಬಿಟ್ಟು ಹೋದ್ಮೇಲೆ ಮತ್ತೆ ಪಕ್ಷಕ್ಕೆ ಅವರು 2004 ರಮೇಶ್ ಕುಮಾರ್ ಸರ್ ಮೇಲ್ಗಡೆ ಮೇಲ್ಗಡೆ ಸರ್ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಫುಲ್ ಸಿಗತ್ತೆ. ನೀನು ಕೋಲಾರ ವಿಚಾರವಾಗಿ ನಾವು ಕೇಳಿರುವಂತದ್ದು ಎಸ್ಸಿ ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ.
ಅಂತ ಕೇಳಿದ್ದೀನಿ ಅಷ್ಟೇ. ಬನ್ನಿ ಇನ್ನೊಂದು ಜಾಗ ತಿಳ್ಕೊಳ್ಳಿ, ಅವ್ರಿಗೆ ಈ ದೇಶದಲ್ಲಿ ಯಾರು ಲೆಫ್ಟ್ ಇಲ್ವಾ, ಈ ರಾಜ್ಯದಲ್ಲಿ ಯಾರು ಲೆಫ್ಟ್ ಅವ್ರು ಇಲ್ವಾ, ಬೇರೆ ಯಾರು ನಾಯಕರ ರಾಜ್ಯದವ್ರು ರಾಜ್ಯದಲ್ಲಿ ಇಲ್ವಾ ಲೆಫ್ಟ್ ಅವರು? ಹೌದು, ನಮ್ಮವಾದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕೂ ಕೂಡ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರದು. ಮುನಿಯಪ್ಪ ಅವರ ಅಳಿಯ ಚಿಕ್ಕ ಪೆದ್ದಾಣಗೆ ಕೋಲಾರ ಕ್ಷೇತ್ರದ ಟಿಕೆಟ್ ಫೈನಲ್ ಆಗಿದೆ, ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ಕೋಲಾರದ ಇನ್ನುಳಿದ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆಲ್ರೆಡಿ ಕೊತ್ತೂರು ಮಂಜುನಾಥ್ ಅಥವಾ MLC ಅನಿಲ್ ಕುಮಾರ್ ಇರ್ಬೋದು, ಡಾಕ್ಟರ್ MC ಸುಧಾಕರ್ ಎಲ್ಲರೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಥರಿಗೆ ಟಿಕೆಟ್ ನೀಡದೆ ಇದ್ರೆ ರಾಜೀನಾಮೆ ಅಂತ ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ. ಸ್ಪೀಕರ್ಗೆ ರಾಜೀನಾಮೆ ಸಲ್ಲಿಸೋಕೆ ಕೋಲಾರದ ನಾಯಕರು ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೋಡಿ, ನಾರಾಯಣ ಸ್ವಾಮಿ ಬಂಗಾರಪೇಟೆ ಶಾಸಕ, MC ಸುಧಾಕರ್ ಸಚಿವ, ಚಿಂತಾಮಣಿ ಶಾಸಕ, ಕೊತ್ತೂರು ಮಂಜುನಾಥ್ ಕೋಲಾರ ಶಾಸಕ, ಅನಿಲ್ ಕುಮಾರ್ ಪರಿಷತ್ ಸದಸ್ಯ, ನಜೀರ್ ಅಹಮದ್ ಪರಿಷತ್ ಸದಸ್ಯ, ಇವರೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇರೋದಿಷ್ಟೇ. ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು. ಕಳೆದ 10 ವರ್ಷದಿಂದ ನಾವು ಸಾಕಷ್ಟು ಅವರಿಂದ ಅನುಭವಿಸ್ತಾ ಇದ್ದಾವೆ, ಏನಾಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅಂತ ನೇರವಾಗಿ ಹೇಳ್ತಾ ಇದ್ರು, ಅದನ್ನೇ ವಿರೋಧಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು ಕೊತ್ತೂರು ಮಂಜುನಾಥ್.